ॐ गणपताये नमः श्री गुरुदेव रुद्राय नमः एल्लरिगू नमस्कार स्नेहितरे नानु निम्म प्रकाश स्नेहितरे 30ನೇ ತಾರೀಖು ಅಂದ್ರೆ ಈ ಬರುವ ಸೋಮವಾರದ ದಿನ ಅಮಾವಾಸ್ಯ ಇರೋದ್ರಿಂದ ಅಮಾವಾಸ್ಯೆಯ ದಿನದ ವಶೀಕರಣ ತಗೊಂಡು ಬಂದಿದ್ದೀನಿ ಇದು ಹೇಗೆ ಮಾಡಬೇಕು ಅದರ ವಿಧಿ ವಿಧಾನ ಏನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವಿಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ನೀವು ಇಷ್ಟಪಟ್ಟವರು ಎಂಥ ಅಠಮಾರಿತನ ಇದ್ದರೂ ಸರಿ ಈ ಕ್ರಿಯೆಯನ್ನು ಅಮಾವಾಸ್ಯೆಯ ದಿನ ನೀವು ಮಾಡೋದ್ರಿಂದ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರವರು ನಿಮ್ಮ ನಂಬರ್ನ ಏನಾದರೂ ಬ್ಲಾಕ್ ಲಿಸ್ಟ್ ಹಾಕಿದರೆ ನೀವು ಎಷ್ಟೇ ಸಾರಿ ಅವರಿಗೆ ಫೋನ್ ಮಾಡ್ತಾ ಇದ್ದರೆ ಅವರಿಗೆ ನೀವು ಫೋನ್ ಮಾಡೋದು ತುಂಬ ಇರಿಟೇಟ್ ಅಂತ ಅನ್ನಿಸ್ತಾ ಇದ್ದು ನಿಮ್ಮ ನಂಬರ್ನೇನಾದರೂ ಬ್ಲಾಕ್ ಲಿಸ್ಟ್ ಹಾಕಿದರೆ ನಿಮಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದ್ರೆ ಈ ಒಂದು ಕ್ರಿಯೆ ಮಾಡಿ ಸಾಕು ಅಮಾವಾಸ್ಯೆ ದಿನ ಅವರಾಗಿ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ನಾನು ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಅವರ ಮತ್ತು ನಿಮ್ಮ ಫೋಟೋ ಅದು ಸ್ಟಾಂಪ್ ಸೈಜ್ ಆಗ್ಬೋದು ಪಾಸ್ಪೋರ್ಟ್ ಆಗ್ಬೋದು ನಿಮ್ಮದೊಂದು ಅವರದೊಂದು ಎರಡು ಫೋಟೋ ಮತ್ತು ಒಂದು ಭುಜಪತ್ರೆ ಬೇಕಾಗುತ್ತೆ ಅಂದರೆ ಭೋಜಪತ್ರೆ ಮತ್ತು ಬಿಳಿಯ ದಾರ ಮತ್ತು ಕೆಂಪು ಪೆನ್ನು ಅರಿಶಿನ ಕುಂಕುಮ ಮತ್ತು ಜೇನುತುಪ್ಪದ ಬಾಟಲ್ ಚಿಕ್ಕದಾದದ್ದು ಮೊದಲಿಗೆ ಏನು ಮಾಡಬೇಕು ನೀವು ಭೋಜಪತ್ರೆಯ ಮೇಲೆ ಆಲ್ರೆಡಿ ನಾನು ಡಿಸ್ಪ್ಲೇಯ ಮೇಲೆ ಒಂದು ಯಂತ್ರವನ್ನು ಕೊಟ್ಟಿದ್ದೇನೆ ಆ ಯಂತ್ರವನ್ನು ನೀವು ಬರೆದುಕೊಳ್ಳಿ ಭೋಜಪತ್ರೆಯ ಮೇಲೆ ಆ ಯಂತ್ರವನ್ನು ಬರೆದು ಅದರ ಒಳಗಡೆ ಓಂ ರೀಂ ಕ್ರೀಂ ತೀಂ ಹಾಂ ಸ್ವಾಹ ಬರೆದು ಮೊದಲಿಗೆ ಹುಡುಗ ಮಾಡ್ತಾ ಇದ್ರೆ ಹುಡುಗಿ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀರಿ ಏನಾದರೂ ಹುಡುಗಿ ಮಾಡ್ತಾ ಇದ್ದರೆ ಮೊದಲಿಗೆ ಹುಡುಗನ ಹೆಸರನ್ನು ಹಾಕಿ ಪ್ಲಸ್ ಚಿಹ್ನೆ ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಬರೆಯಿರಿ ಬರೆದು ಆದ ಮೇಲೆ ನಿಮ್ಮ ಫೋಟೋ ಹಿಂಭಾಗದಲ್ಲಿ ನಿಮ್ಮಿಬ್ಬರ ಹೆಸರನ್ನು ಬರೆಯಿರಿ ಬರೆದು ಅದನ್ನು ಫೋಟೋವನ್ನು ಭುಜಪತ್ರೆಯ ಮೇಲೆ ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಗಂಧದ ಕಡ್ಡಿಯನ್ನು ಬೆಳಗಿ ಇಷ್ಟೂ ಕ್ರಿಯೆಯನ್ನು ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮಾಡಬೇಕು ಮತ್ತು ಅವತ್ತಿನ ದಿನ ಮಾಂಸ ಪರಸ್ತ್ರೀ ಸಹವಾಸ ಮತ್ತು ಮದ್ಯಪಾನ ಮಾಡಬಾರದು ಮತ್ತು ಹೆಣ್ಣು ಮಕ್ಕಳು ಮಂತ್ಲಿ ಟೈಮ್ ಏನು ಬರುತ್ತೋ ಪೀರಿಯಡ್ಸ್ ಈ ಟೈಮಲ್ಲಿ ಈ ಕ್ರಿಯೆನ ಮಾಡಬಾರದು ಇಷ್ಟು ಬರೆದು ಪೂಜೆ ಮುಗಿದ ಮೇಲೆ ಆ ಭುಜಪತ್ರೆಯನ್ನು ಅಂದರೆ ಫೋಟೋ ಸಮೇತ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರವನ್ನು ಕೊಡ್ತೇನೆ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಉಫ್ ಅಂತ ಅದಕ್ಕೆ ಅಭಿಮಂತ್ರಿಸಿ ಫೋಟೋ ಮತ್ತು ಭುಜಪತ್ರೆಯನ್ನು ರೋಲ್ ಮಾಡಿ ಬಿಳಿಯ ದಾರದಿಂದ ಕಟ್ಟು ಬಿಡಿ ಕಟ್ಟಿದ ನಂತರ ಆ ಭುಜಪತ್ರೆಯನ್ನು ಜೇನುತುಪ್ಪದ ಬಾಟಲಿನಲ್ಲಿ ಹಾಕಿ ಆ ಬಾಟಲಿನ ಮುಚ್ಚುಳವನ್ನು ಭದ್ರವಾಗಿ ಮುಚ್ಚಿಬಿಡಿ ಮುಚ್ಚಿದ ನಂತರ ಅದನ್ನು ಎಲ್ಲಾದರೂ ಒಂದು ಮೇಲ್ಭಾಗದಲ್ಲಿ ಮೇಲ್ಛಾವಣಿಯಲ್ಲಿ ಅಂದರೆ ನೆಲದಲ್ಲಿ ಇಡಬಾರದು ದೇವರ ಜಗಲಿ ಮನೆಯಲ್ಲೋ ಇಲ್ಲ ಸಜ್ಜ ಮೇಲೋ ಇಲ್ಲ ಟೇಬಲ್ ಮೇಲೋ ಎಲ್ಲಾದರೂ ಒಂದು ಕಡೆ ಹಿಟ್ಟು ಬಿಡಿ ಹಿಟ್ಟು ನೀವು ಮಲಗುವ ಸಮಯದಲ್ಲಿ ನಿಮ್ಮ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಡಿ ಮರುದಿನ ಬೆಳಿಗ್ಗೆ ಎದ್ದು ಅದನ್ನು ಬಾಟಲನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಿಯುವ ನೀರಿನಲ್ಲಿ ಅಥವಾ ನಿಂತ ನೀರಿನಲ್ಲಿ ಅದನ್ನು ಬಿಟ್ಟುಬಿಡಿ ಸಾಕು ಅಷ್ಟನ್ನು ಮಾಡಿ ಮತ್ತೆ ಅದನ್ನು ಹಿಂದೆ ತಿರುಗಿ ನೋಡಬೇಡಿ ಮನೆಗೆ ಬಂದುಬಿಡಿ ಇಷ್ಟೂ ನೀವು ಅಮಾವಾಸ್ಯೆಯ ದಿನ ಈ ಕ್ರಿಯೆಯನ್ನು ನೀವು ಮಾಡಿದ್ದೆ ಆದಲ್ಲಿ ಅಂದರೆ ಬರುವ ಸೋಮವಾರದ ದಿನ ಇನ್ನು 2 ದಿನ ಇದೆ ನಾಳೆ ಭಾನುವಾರ ನಾಡಿದ್ದು ಸೋಮವಾರ ಸೋಮವಾರದ ದಿನ ಈ ಕ್ರಿಯೆಯನ್ನು ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ನಾನು ಹೇಳ್ತೀನಿ ಸ್ನೇಹಿತರೆ ಚಾಲೆಂಜ್ ಮಾಡ್ತೀನಿ ನೀವು ಇಷ್ಟಪಟ್ಟವ್ರು ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಹಾಕಿದ್ರೂ ಅದನ್ನು ರಿಮೂವ್ ಮಾಡಿ ನಿಮಗೆ ಫೋನ್ ಮಾಡ್ತಾರೆ ಇಲ್ಲ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ರೀಂ ಕಾಮದೇವಾಯ ಮಹಾರಾಜ ಅಮುಕಿ ಮಂ ಆಕರ್ಷಣ ಫಟ್
ಸ್ವಾಹ. ಮಂತ್ರದಲ್ಲಿ ಅಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.